ನಾನು ಮದುವೆ ಮನೆಗಳಲ್ಲ ಮಾಡಬೇಕಾದ್ರೆ ಕೆಜಿ ಗಟ್ಟಲೆ ಎಲ್ಲ ಪನ್ನೀರ್ ಬೇಕಾಗುತ್ತೆ ಹಾಲು ಒಡೆದೋಗಿರೋ ಹಾಲನ್ನ ಪನ್ನೀರ್ ಆಗಿ ಹೆಂಗ್ ಮಾಡಬೇಕು ಅನ್ನೋದನ್ನ ನಾನು ಇವತ್ತು ತೋರಿಸ್ಕೊಡ್ತೀನಿ ನಾವು ಪಾಲಕ್ ಉಪಯೋಗಿಸ್ತೀವಿ ಪುದೀನ ಹಾಕಿದ್ರೆ ಪಲಾವ್ ಎಲ್ಲ ಕಪ್ ಕಪ್ ಆದಂಗ ಆಗೋಗುತ್ತೆ ಈ ಫ್ರೆಶ್ ಗ್ರೀನ್ ಕಲರ್ ಬರೋದೆ ಈ ಪಾಲಕ್ ಅಲ್ಲಿ ಒಳ್ಳೆ ಪನ್ನೀರ್ ಗಮ ನೋಡಿ ಓಪನ್ ಮಾಡ್ತೀನಿ ಇದನ್ನ 1 ಲೀಟರ್ ಕಾಯಿಸಿದಕ್ಕೆ 100 ಗ್ರಾಂ ಸಿಕ್ಕಿದ್ರೆ ಹೆಚ್ಚು ನಾವು ನಾನ್ ವೆಜ್ ಗಾದ್ರೆ ಮ್ಯಾರಿನೇಟ್ ಮಾಡೋದಕ್ಕೆ ಅದಕ್ಕೆ ಅದಕ್ಕೋಸ್ಕರ ಆ ಪ್ರೊಸೀಜರ್ ಗೋಸ್ಕರ ಮೊಸರು ಉಪಯೋಗಿಸ್ಕೊಳ್ತಾರೆ ನಮ್ಮ ವೆಜಿಟೇರಿಯನ್ ಏನು ಅವಶ್ಯಕತೆ ಇಲ್ಲ ವೆಜ್ ಬಿರಿಯಾನಿ ವೆಜ್ ಪಲಾವ್ ಗೆ ಅದು ಇತ್ತೀಚಿಗೆ ಸ್ವಲ್ಪ ಟ್ರೆಂಡ್ ಆಗಿದೆ ಮೊಸರು ಹಾಕೋದು ಅಲ್ಲ ಪನ್ನೀರು ತುಪ್ಪದಲ್ಲ ಅಥವಾ ಆಯಿಲ್ ಫ್ರೈ ಮಾಡಿದ್ರೆ ಸ್ವಲ್ಪ ಹೊತ್ತು ಆದ್ಮೇಲೆ ತಿನ್ನಕೋದ್ರೆ ರಬ್ಬರ್ ಆದಂಗ ಆಗಿರುತ್ತೆ ತಿನ್ನಕಾಗಲ್ಲ ಚೆನ್ನಾಗಿರಲ್ಲ ಮದುವೆ ಮನೆಗಳಲ್ಲಿ ಮಾಡ್ತಾರಲ್ಲ ಪನ್ನೀರ್ ಪಲಾವ್ ಸವಿಯಲು ಸಿದ್ಧ ನೋಡಿ ರೈಸ್ ಎಷ್ಟು ಉದುದ್ರ ಆಗಿದೆ ಒಂದಕ್ಕೆ ಒಂದು ಕಾಲ್ ನೀರು ಬಾಸುಮತಿ ರೈಸ್ ಗೆ ಹಾಕಿದ್ರೆ ನೀಟಾಗಿ ಬೇಯುತ್ತೆ ನೋಡಿ ನೋಡಿ ಜಿಡ್ಡು ಅತಿಯಾಗಿರಬಾರದು ಹಿಂಗ್ ಮುಟ್ಟಿದ್ರೆ ಜಿಡ್ಡು ಜಾಸ್ತಿ ಅಂಟ್ಕೋಬಾರದು ಪಲಾವ್ ಅಂದ್ರೆ ಎಲ್ಲರಿಗೂ ಒಂದು ಕೆಟ್ಟ ಮೈಂಡ್ ಸೆಟ್ ಇದೆ ಮೊಸರು ಹಾಕಬೇಕು ಆಮೇಲೆ ನಿಂಬೆಹಣ್ಣು ಹಾಕಬೇಕು ಇನ್ನೇನೋ ಒಂದಷ್ಟು ಮಸಾಲೆ ಪದಾರ್ಥಗಳು ಹಾಕಬೇಕು ಅಂತೆಲ್ಲ ಯಾವುದು ಇಲ್ಲ ಪ್ಲೈನ್ ಆಗಿ ನ್ಯಾಚುರಲ್ ಆಗಿ ಈ ತರ ಪಲಾವ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಒಂದು ಪ್ಲೇಟ್ ತಿನ್ನೋರು ಎರಡು ಪ್ಲೇಟ್ ತಿಂತಾರೆ ನಮಸ್ಕಾರ ಸ್ನೇಹಿತರೆ ವಿನಯ್ ಶ್ರೀನಿವಾಸ್ ಆರ್ ವಿ ಆರ್ ಫುಡ್ಸ್ ಅಂಡ್ ಬ್ರವರೇಜಸ್ ಪ್ರೈವೇಟ್ ಲಿಮಿಟೆಡ್ ಇಂದ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ಇವತ್ತು ಸುಮಾರು ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿದ್ರು ಸುಮಾರು ಹಿಂದೆ ಎಪಿಸೋಡ್ಸ್ ಗಳಲ್ಲಿ ಮತ್ತೆ ನನಗೂ ಫೋನ್ ಮಾಡಿ ಹೇಳಿದ್ರು ಯಾವದರ ಒಂದು ರೈಸ್ ಸ್ಪೆಷಲ್ ರೈಸ್ ಪನ್ನೀರ್ ರೈಸ್ ಏನಾದರೂ ತೋರಿಸ್ಕೊಡಿ ಅಂತ ಇವತ್ತು ನಾನು ನಮ್ಮ ಮದುವೆ ಮನೆಗಳಲ್ಲಿ ನಾವು ಆದಷ್ಟು ಎಲ್ಲ ಮದುವೆಗಳಲ್ಲಿ ಒಪ್ಪಿಕೊಳ್ತೀವಲ್ಲ ಮ್ಯಾಕ್ಸಿಮಮ್ ಇದೆ ಮೆನು ಹೇಳಿರ್ತಾರೆ ರಿಸೆಪ್ಷನ್ ಟೈಮ್ ಅಲ್ಲಿ ಪನ್ನೀರ್ ಪಲಾವ್ ಪನ್ನೀರ್ ಪಾಲಕ್ ಪಲಾವ್ ಅಥವಾ ಹೈದರಾಬಾದಿ ಬಿರಿಯಾನಿ ಈ ತರದಲ್ಲ ವೆಜ್ ಎಲ್ಲ ವೆಜಿಟೇರಿಯನ್ ಹೈದರಾಬಾದಿ ವೆಜ್ ಬಿರಿಯಾನಿ ಈ ತರದಲ್ಲ ಹೇಳ್ತಾರೆ ಇವತ್ತು ನಾನು ಅದರಲ್ಲಿ ಒನ್ ಆಫ್ ದಿ ಬೆಸ್ಟ್ ಡಿಶ್ ಬೆಸ್ಟ್ ಸೆಲ್ಲಿಂಗ್ ಡಿಶ್ ನಮ್ಮ ಮದುವೆ ಮನೆಗಳಲ್ಲಿ ಅಂದ್ರೆ ಪನ್ನೀರ್ ಪಾಲಕ್ ಪಲಾವ್ ಅದನ್ನ ಹೆಂಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ತುಂಬಾ ಸಿಂಪಲ್ ರೆಸಿಪಿ ಪನ್ನೀರ್ ಪಾಲಕ್ ಪಲಾವ್ ಸ್ನೇಹಿತರೆ ಪನ್ನೀರ್ ಪಲಾವ್ ಅಂದ ತಕ್ಷಣ ಪನ್ನೀರ್ನ ಎಲ್ಲಿಂದನೋ ತಗೊಂಡು ಮಾಡ್ತೀನಿ ಅಂತ ಅನ್ಕೋಬೇಡಿ ಪನ್ನೀರ್ನೋ ನಾವೇ ಮಾಡಿ ಪನ್ನೀರ್ ಹೇಗ್ ಮಾಡೋದು ಮನೆಯಲ್ಲಿ ಅದನ್ನ ಪನ್ನೀರ್ ಅಲ್ಲ ಮಾಡ್ಕೊಂಡು ಅದನ್ನ ಉಪಯೋಗಿಸ್ಕೊಂಡು ಪನ್ನೀರ್ ಪಲಾವ್ನ ಹೇಗ್ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ ಇವತ್ತು ಬನ್ನಿ ಶುರು ಮಾಡೋಣ ಸ್ನೇಹಿತರೆ ಫಸ್ಟ್ ಹಾಲು ಹಾಕೊಳ್ತಾ ಇದೀನಿ ಸ್ನೇಹಿತರೆ ನೋಡಿ ಹಾಲು ಕಾಯಕ್ಕೆ ಇಟ್ಟಿದ್ದೀನಿ ನಾನು ಮದುವೆ ಮನೆಗಳಲ್ಲ ಮಾಡಬೇಕಾದ್ರೆ ಕೆಜಿ ಗಟ್ಟಲೆ ಎಲ್ಲ ಪನ್ನೀರ್ ಬೇಕಾಗುತ್ತೆ ಜನರಲ್ ಆಗಿ ನಾವೇ ಹಾಲು ಕಾಯಿಸಿ ಪನ್ನೀರ್ ಮಾಡ್ಕೊಳ್ತೀವಿ ಕೆಲವೊಂದು ಸಲ ತುಂಬಾ ಎಮರ್ಜೆನ್ಸಿ ಇದ್ದಾಗ ತರಿಸ್ಕೊಳ್ತೀವಿ ನೀವು ಮನೆಯಲ್ಲಿ ನೋಡಿ ಯಾವಾಗಲೂ ಯಾಕೊಂದು ಸಲ ಎಲ್ಲ ಟೈಮ್ ಒಂದೇ ತರ ಇರಲ್ಲ ಹಾಲು ಕಾಯಿಸ್ತಿರತ್ರ ಒಂದು ಸಲ ಒಡೆದೋಗುತ್ತೆ ಅದನ್ನ ವೇಸ್ಟ್ ಮಾಡಬೇಡಿ ಚೆಲ್ಲಬೇಡಿ ಅದನ್ನೇ ಈ ತರ ಪನ್ನೀರ್ ಹೇಗೆ ಮಾಡೋದು ಕನ್ವರ್ಟ್ ಹಾಲು ಒಡೆದೋಗಿರೋ ಹಾಲನ್ನ ಪನ್ನೀರ್ ಆಗಿ ಹೇಗೆ ಮಾಡಬೇಕು ಅನ್ನೋದನ್ನ ನಾನು ಇವತ್ತು ತೋರಿಸ್ಕೊಡ್ತೀನಿ ನಿಮಗೆ ಅದನ್ನ ಮನೆಯಲ್ಲೇ ಮಾಡ್ಕೊಳ್ಳಿ ಕುದಿ ಬಂತು ಈಗ ನಿಂಬೆಹಣ್ಣು ಹಾಕ್ತಾ ಇದ್ದೀನಿ ಸುಮ್ಮನೆ ಒಂದು ಎರಡು ಹಿಂಗೆ ನೋಡಿ ಒಂದು ನಿಂಬೆಹಣ್ಣು ಹಾಕಿ ಒಂದು 5 ನಿಮಿಷ 5 ರಿಂದ 10 ನಿಮಿಷ ಹಿಂಗೆ ಬಿಟ್ಕೊಳ್ಳಿ ಎಲ್ಲ ಗಟ್ಟಿ ಆಗುತ್ತೆ ಅದೇ ನಿಧಾನಕ್ಕೆ ಗಟ್ಟಿ ಆಗ್ತಾ ಇದೆ ನೋಡಿ ನೋಡಿ ಪನ್ನೀರು ಆಲ್ಮೋಸ್ಟ್ ಎಲ್ಲ ಹಾಲೆಲ್ಲ ಒಡೆದು ರೆಡಿ ಆಗ್ತಿದೆ ಈಗ ಪನ್ನೀರ್ ಬಸ್ಕೊಳ್ಳೋಕೆ ಮುಂಚೆ ತಣ್ಣೀರು ಸೇರಿಸ್ಕೊಳ್ಳಿ ಒಂದಿಷ್ಟು ಇಲ್ಲಾಂದ್ರೆ ಅದು ಫಿಲ್ಟರ್ ಆಗಲ್ಲ ಪೂರ್ತಿ ನೋಡಿ ಈ ತರ ತಣ್ಣೀರು ಸೇರಿಸ್ಕೊಂಡ್ಬಿಡಿ ನೋಡಿ ಈ ತರದ ಒಂದು ಬಟ್ಟೆ ತಗೊಳ್ಳಿ ಇದನ್ನ ಫಿಲ್ಟರ್ ಮೇಲೆ ಈ ಬಟ್ಟೆ ಹಾಕಿ ಇದನ್ನು ಬಗ್ಗಿಸ್ಬಿಡೋದು ಅಷ್ಟೇ ನೋಡಿ ಈ ತರ ಬಟ್ಟೆಯಲ್ಲಿ ಬಸ್ಕೊಂಡ್ರೆ ಪನ್ನೀರ್ ಒಂಚೂರು ವೇಸ್ಟೇಜ್ ಆಗಲ್ಲ ನಿಮಗೆ ಒಳ್ಳೆ ಪನ್ನೀರ್ ಗಮ ನೋಡಿ ಓಪನ್ ಮಾಡ್ತೀನಿ ಇದನ್ನ 1 ಲೀಟರ್ ಕಾಯಿಸಿದಕ್ಕೆ ಒಂದು 100 ಗ್ರಾಂ ಸಿಕ್ಕಿದ್ರೆ ಹೆಚ್ಚು ನಾವು ಇದನ್ನ ಬ್ರಿಕ್ಸ್ ತರ ಮಾಡ್ಕೊಂಡ ಈಗ ಹೆಂಗ್ ಮಾಡೋದು ಅಂದ್ರೆ ನೀರಲ್ಲ ಇನ್ನು ಕಮ್ಮಿ ಆಗಿ ಹೋಗಬೇಕು ಅದು ಪೂರ್ತಿ ನೀರಲ್ಲ ಹೋಗಿ ಡ್ರೈ ಆದ್ರೆ ಗಟ್ಟಿ ಆಗುತ್ತೆ ಅಷ್ಟೇ ಪನ್ನೀರು ಹಿಂಗ್ ಮಡಿಸ್ಬಿಟ್ಟು ಇದರ ಮೇಲೆ ಭಾರವಾಗಿರೋದು ಏನಾರ ಇಟ್ಬಿಡಿ ಅಷ್ಟೇನೆ ನೋಡಿ ಇದು ನೀರು ಇಟ್ಟಿರೋ ಒಂದು ಪಾತ್ರೆ ಅದರ ಇದರ ಮೇಲೆ ಇಡ್ತೀನಿ ಆ ನೀರೆಲ್ಲ ಪೂರ್ತಿ ಹಿಂಗದಕ್ಕೋಸ್ಕರ ಇದೊಂದು 45 ಮಿನಿಟ್ಸ್ ಹಿಂಗೆ ಬಿಟ್ಬಿಟ್ರೆ ಅದು ಪೂರ್ತಿ ಗಟ್ಟಿ ಆದಂಗೆ ಆಗುತ್ತೆ ಆಮೇಲೆ ಅಕಸ್ಮಾತ್ ಗಟ್ಟಿ ಆಗಿಲ್ಲ ಅಂದ್ರೆ ಒಂದು 2 ನಿಮಿಷ ಫ್ರೀಜರಲ್ಲೋ ಫ್ರಿಡ್ಜಲ್ಲೋ ಒಂದು 2 ನಿಮಿಷ ಇಟ್ಟರೆ ಪನ್ನೀರ್ ಗಟ್ಟಿ ಆಗ್ಬಿಡುತ್ತೆ ಕಟ್ ಮಾಡ್ಕೊಂಡು ನೀವು ಕ್ಯೂಬ್ಸ್ ಮಾಡ್ಕೊಂಡು ಉಪಯೋಗಿಸ್ಕೋಬೋದು ಸ್ನೇಹಿತರೆ ನಾನು 1 ಕೆಜಿ ಬಾಸುಮತಿ ರೈಸ್ ತೊಗೊಂಡಿದ್ದೀನಿ ರೈಸ್ನ ಒಂದು 10 ನಿಮಿಷ 15 ನಿಮಿಷದ ಮುಂಚೆ ಈ ಥರ ನೆನೆಸಿಟ್ಟಿದ್ದೀನಿ ನೋಡಿ ಜಾಸ್ತಿ ಇವತ್ತು ನೆನೆಸೋದು ಬೇಡ ನೆನೆಸಿದ್ರೆ ಎಲ್ಲ ಒಡೆದೊಡ್ದಂಗೆ ಆಗ್ಬಿಡುತ್ತೆ ಒಂದು 10 ನಿಮಿಷ ನೆನೆಸಿದ್ರೆ ಸಾಕು ಸ್ನೇಹಿತರೆ ಪನ್ನೀರ್ ಪಲಾವ್ ಶುರು ಮಾಡೋಣ ಈಗ ಪನ್ನೀರ್ ಪಲಾವ್ಗೆ ಸುಮ್ಮನೆ ಒಂದು ಜಸ್ಟ್ ಒಂದು ಮಸಾಲೆ ರುಬ್ಕೊಳ್ಳೋದಕ್ಕೋಸ್ಕರ ಆ ಹಸಿರು ಮೆಣಸಿನಕಾಯಿ ಹಸಿ ಹಸಿ ಹಾಕಿದ್ರೆ ಚೆನ್ನಾಗಿರಲ್ಲ ಸ್ವಲ್ಪ ಫ್ರೈ ಮಾಡ್ಕೊಂಡು ಹಾಕೋಣ ಅಂತ ಒಂದು ಬಾಂಡೆ ಇಟ್ಕೊಂಡು ರೆಡಿ ಇಟ್ಕೊಂಡಿದ್ದೀನಿ ಶುರು ಮಾಡೋಣ ಬನ್ನಿ ಒಂದು ಟೀಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಎಣ್ಣೆ ಕಾದಿದೆ ಒಂದು ಅರ್ಧ ಟೀಸ್ಪೂನ್ ಜೀರಿಗೆ ಹಾಕ್ಕೊಳ್ತಿದ್ದೀನಿ ಇವಾಗ ಶುಂಠಿ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಇಂಚ್ 1 ಇಂಚ್ ಶುಂಠಿನ ಸ್ಲೈಸ್ ಕಟ್ ಮಾಡಿ ಹಾಕ್ಕೊಳ್ತಿದ್ದೀನಿ ಒಂದು ಉಂಡೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಹಸಿರು ಮೆಣಸಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ ಒಂದು 15 ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣಸಿನಕಾಯಿ ಹಾಕ್ಕೊಡಿ ಸ್ನೇಹಿತರೆ ಇದು
ಚೆನ್ನಾಗಿ ಫ್ರೈ ಆಗಬೇಕು. ಇದು ಒಂದು ಕ್ರಮ. ಕೆಲವರು ಹಾಗೆ ಡೈರೆಕ್ಟಾಗಿ ರುಬ್ಬಿಸೋ ಹಾಕೊಳ್ತಾರೆ. ಬಟ್ ಚೆನ್ನಾಗಿ ಫ್ರೈ ಮಾಡಿ ಹಾಕಿದ್ರೆ ಈ ಕಾಯಿ ಎಸ್ಪೆಷಲಿ ತೆಂಗಿನಕಾಯಿನ ಚೆನ್ನಾಗಿ ಫ್ರೈ ಮಾಡಿದಷ್ಟು ಅದರಲ್ಲಿರೋ ಜಿಡ್ಡು ಅದೇ ಬಿಟ್ಕೊಳ್ಳುತ್ತೆ. ಅದರ ರುಚಿನೇ ಬೇರೆ. ತುಂಬ ಚೆನ್ನಾಗಿರುತ್ತೆ. ಫ್ರೈ ಮಾಡಿ ಹಾಕೊಂಡು ಉಪಯೋಗ ಒಂದ್ಸಲಿ ಟ್ರೈ ಮಾಡಿ ನೋಡಿ. ಫ್ರೈ ಮಾಡ್ಬಿಟ್ಟು ಮಸಾಲೆನ ಚೆನ್ನಾಗಿರುತ್ತೆ. ಪಾಲಕ್ ಸೊಪ್ಪು ತೊಳೆದಿಟ್ಕೊಂಡಿದ್ದೀನಿ, ಹಾಕೊಳ್ತಾ ಇದ್ದೀನಿ ಒಂದು ಅರ್ಧ ಕಟ್ಟು. ಜನರಲಾಗಿ ಪುದೀನ ಉಪಯೋಗಿಸ್ಕೊಳ್ತಾರೆ ಪಲಾವ್ಗೆ. ಕೊತ್ತಂಬರಿ ಸೊಪ್ಪು ಹಾಕೊಳ್ತಾರೆ ರುಬ್ಕೊಳ್ಳೋದಕ್ಕೆ. ಮೆಂತ್ಯ ಸೊಪ್ಪು ಹುರಿದ್ಬಿಟ್ಟು ಹಾಕಿರ್ತಾರೆ ಕೆಲವರು. ನಾವು ಪಾಲಕ್ ಉಪಯೋಗಿಸ್ತೀವಿ. ಪುದೀನ ಹಾಕಿದ್ರೆ ಪಲಾವ್ ಎಲ್ಲ ಕಪ್ಪು ಕಪ್ಪು ಆದಂಗೆ ಆಗೋಗುತ್ತೆ, ಒಂಥರ ಶೇಡೆಡ್ ಕಲರ್ ಬಂದ್ಬಿಡುತ್ತೆ. ಈ ಫ್ರೆಶ್ ಗ್ರೀನ್ ಕಲರ್ ಬರೋದೇ ಈ ಪಾಲಕ್ಕಲ್ಲಿ. ಆದ್ದರಿಂದ ಪಾಲಕ್ಕು ಮತ್ತು ಕೊತ್ತಂಬರಿ ಸೊಪ್ಪು ಮಾತ್ರ ಉಪಯೋಗಿಸ್ಕೊಳ್ತಾ ಇದ್ದೀನಿ ನಾನಿವತ್ತು. ಪಾಲಕ್ ಸುಮಾರಾಗಿ ಫ್ರೈ ಆದರೆ ಸಾಕು, ತುಂಬ ಏನು ಬೇಯಿಸ್ಬೇಕು ಅನ್ನೋದೇನಿಲ್ಲ. ಸುಮಾರಾಗಿ ಫ್ರೈ ಆಗಿದೆ. ಈಗ ಒಂದು ಕಪ್ ತೆಂಗಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ, ತುರಿದಿರೋ ತೆಂಗಿನಕಾಯಿ. ಅರ್ಧ ಹೋಳು ತೆಂಗಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ ನೋಡಿ, ಇದು ಕಾಯಿ ತುಂಬ ಚೆನ್ನಾಗಿ ಫ್ರೈ ಆಗಿದೆ. ಹಾಫ್ ಆಗೋಣ ಸ್ಟವ್. ಈಗ ಈಗ ನೋಡಿ, ಲಾಸ್ಟ್ಗೆ ಒಂದು ಸ್ವಲ್ಪ ರುಬ್ಬಕ್ಕೆ ಮುಂಚೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಒಂದು ಎರಡು ಸ್ಪೂನ್ ಅಷ್ಟು ಹಾಕ್ಕೊಳ್ತೀನಿ ಹಚ್ಚಿರೋ ಕೊತ್ತಂಬರಿ ಸೊಪ್ಪು. ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಅರಶಿನ ಹಾಕ್ತಾ ಇದ್ದೀನಿ. ಈಗ ನೋಡಿ, ಸ್ಟವ್ ಆಫ್ ಮಾಡಿದ್ದೀವಿ. ರುಬ್ಬಕ್ಕೂ ಮುಂಚೆ ಒಂದು ಸ್ವಲ್ಪ ಗಸಗಸೆ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿರುತ್ತೆ ಗಸಗಸೆ ಹಾಕಿದ್ರೆ. ಇದನ್ನು ರುಬ್ಕೊಂಬರೋಣ ಈಗ ಫುಲ್ ನೈಸಾಗಿ. ಒಂದು ಕೆ ಜಿ ರೈಸ್ ತೊಗೊಂಡಿರೋ ಕಾರಣ ನಾನು 150 ml ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ. ಆ್ಯಕ್ಚುಲಿ ತುಪ್ಪನೂ ಉಪಯೋಗಿಸ್ಕೋಬೋದು. ಬಾಸುಮತಿ ರೈಸೇ ತುಂಬ ಹೆವಿ ಆಗುತ್ತೆ ಊಟ ಮಾಡೋದಕ್ಕೆ. ಅದ್ರ ಮೇಲೆ ತಿರ್ಗಾ ಪನ್ನೀರ್ ಹೆವಿ, ಅದ್ರ ಮೇಲೆ ತಿರ್ಗಾ ತುಪ್ಪ ಹಾಕಿದ್ರೆ ತಡೆಯೋಕ್ಕಾಗತ್ತೆ? ಆಗಲ್ಲ. ತಿನ್ನಕ್ಕೆ ಒಂಥರ ಹಿಂಸೆ ಹಾಕ್ಬಾರ್ದು ಯಾವುದೇ ಊಟ ಆಗಿರ್ಬೋದು, ಹಿತವಾಗಿರಬೇಕು. ಆದ್ದರಿಂದ ಆಯಿಲ್ ಉಪಯೋಗಿಸ್ಕೊಂಡಿದ್ದೀನಿ ನಾನು ಇವತ್ತು. ನೋಡಿ, 1 ಇಂಚು ಚಕ್ಕೆ, ಒಂದು 4-5 ಲವಂಗ, 4-5 ಏಲಕ್ಕಿ, 2-2 ಅನಾನಸ್ ಹೂವು, 3 ಮರಾಠಿ ಹೂವು, 1-2-3 ಪಲಾವ್ ಎಲೆ, 1.5 ಟೀ ಸ್ಪೂನ್ ಅಷ್ಟು ಸೋಂಪು ಈಗ ಹಾಕೋಣ. ಆಮೇಲೆ ಒಂದು 25-30 ಗ್ರಾಮ್ ಅಷ್ಟು ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಒಂಚೂರು ಜಾಸ್ತಿ ಸೀಸಾಂಗ್ ಮಾಡ್ಕೋಬೇಡಿ. ಸಣ್ಣ ಕಾವಿಟ್ಕೊಂಡು ಈ ಒಗ್ಗರಣೆ ಹಾಕ್ಬೇಕಾರೆ, ಫ್ರೈ ಮಾಡ್ಬೇಕಾರೆ ಎಲ್ಲ ಸಣ್ಣ ಕಾವಿಟ್ಕೊಂಡು ಮಾಡಿ. ಎಷ್ಟು ನಿಧಾನಕ್ಕೆ ಸ್ಲೋ ಪ್ರೊಸೆಸ್ಸಲ್ಲಿ ಅಡುಗೆ ಮಾಡ್ತಿರೋ ಅಷ್ಟು ಜಾಸ್ತಿ ಅದಕ್ಕೆ ಶೆಲ್ಫ್ ಲೈಫ್ ಇರುತ್ತೆ. ಶೆಲ್ಫ್ ಲೈಫ್ ಅಂದರೆ ಜಾಸ್ತಿ ಹೊತ್ತಿರುತ್ತೆ, ಹಳಸಲ್ಲ ಬೇಗ. ನೀವು ಏನೇ ಅಡುಗೆ ಮಾಡಿರ್ಬೋದು, ಸಾಂಬಾರು ಮಾಡೋಂಗಿದ್ರೂ ಚೆನ್ನಾಗಿ ಜೋರಾಗಿ ಉರಿ ಕೊಟ್ಬಿಟ್ಟು 10 ನಿಮಿಷಕ್ಕೆ ಆಗ್ಬಿಡ್ಬೇಕು ಅಂತ ಮಾಡೋಕೆ ಹೋಗ್ಬೇಡಿ. ಸ್ಲೋ ಪ್ರೊಸೆಸ್ಸಲ್ಲಿ ಸಣ್ಣ ಉರಿಲಿ ಮಾಡಿ, ನಿಮಗೆ ಜಾಸ್ತಿ ಹೊತ್ತಿರುತ್ತೆ. ಅವಾಗ 3 ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ, ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಹಾಕ್ಕೊಳ್ತಿದ್ದಂಗೆ ಸ್ವಲ್ಪ ಕಸ್ತೂರಿ ಮೇತಿ ಹಾಕ್ತಾ ಇದ್ದೀನಿ. ಈ ಥರ ಉಜ್ಜಿ ಹಾಕ್ಕೊಳ್ಳಿ ಅಷ್ಟೇ. ಸ್ನೇಹಿತರೆ ನೋಡಿ, ಕೆಲವರು ಸುಮಾರು ಜನ ಹೇಳ್ತಾರೆ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ತೇನೆ ಒಂದಷ್ಟು ಅಡುಗೆಗಳು ತೋರಿಸ್ಕೊಡಿ ಅಂತ. ಪಲಾವ್ಗೆ ಈರುಳ್ಳಿ ಬೆಳ್ಳುಳ್ಳಿ ಹಾಕಿದ್ರೇ ಚೆನ್ನಾಗಿರೋದು. ನಾವು ಈರುಳ್ಳಿ ನಾನು ಇವಾಗ ಈರುಳ್ಳಿ ಹಾಕಿರೋ ಜಾಗದಲ್ಲಿ ನೀವು ಕ್ಯಾಪ್ಸಿಕಮ್ ಉಪಯೋಗಿಸ್ಕೊಡಿ. ಯಾರು ಈರುಳ್ಳಿ ಬೆಳ್ಳುಳ್ಳಿ ತಿನ್ನಲ್ವೋ ಕ್ಯಾಪ್ಸಿಕಮ್ ಉಪಯೋಗಿಸ್ಕೊಳ್ಳಿ. ನಾನು ರುಬ್ಬವಾಗ ನಾನು ಬೆಳ್ಳುಳ್ಳಿ ಹಾಕ್ಕೊಂಡಿದ್ನಲ್ಲ, ಒಂದಿಷ್ಟು ಗೋಡಂಬಿ ಹಾಕಿ ರುಬ್ಕೊಳ್ಳಿ. ನೀವು ಗೋಡಂಬಿ ಅದನ್ನು ಮ್ಯಾಚ್ ಮಾಡುತ್ತೆ, ಸರಿ ಹೋಗುತ್ತೆ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ನೆಕ್ಸ್ಟ್ ಇವಾಗ ತರಕಾರಿಗಳು ಹಾಕೋಣ. ಕ್ಯಾರೆಟ್, ಒಂದು ಕ್ಯಾರೆಟ್ ಹಚ್ಚಿಟ್ಕೊಂಡಿದ್ದೀನಿ. ಒಂದು 10 ಬೀನ್ಸ್ನ ಉದ್ದುದ್ದ ಹಚ್ಚಿಟ್ಕೊಂಡಿದ್ದೀನಿ. ಬಟಾಣಿ ಇಟ್ಕೊಂಡಿದ್ದೀನಿ, ಬಿಡಿಸಿರೋ ಬಟಾಣಿ ಒಂದು 100 ಗ್ರಾಮ್ ಅಷ್ಟು. ಚೆನ್ನಾಗಿ ಫ್ರೈ ಮಾಡ್ಕೋಣ. ಆ್ಯಕ್ಚುಲಿ ಪನ್ನೀರು ಲಾಸ್ಟಿಗೆ ಹಾಕ್ಕೊಳ್ಳೋದು, ಮತ್ತು ಪನ್ನೀರ್ನ ಆಯಿಲಲ್ಲಿ ಫ್ರೈ ಮಾಡಿ ಕೆಲವೊಬ್ಬರು ಉಪಯೋಗಿಸ್ಕೊಳ್ತಾರೆ. ಆಯಿಲ್ ಫ್ರೈ ಮಾಡಿರೋ ಪನ್ನೀರು ಬಿಸಿಯಾಗಿ ತಿನ್ಬಿಡ್ಬೇಕು. ಏನಾರ ಒಂದು 15-20 ನಿಮಿಷ ಬಿಟ್ಟು ತಿಂತೀವಿ ಅಂತ ಆದರೆ ಆ ಪನ್ನೀರೆಲ್ಲ ರಬ್ಬರ್ ಆದಂಗೆ ಆಗೋಗಿರುತ್ತೆ. ಲಿಟ್ರಲಿ ರಬ್ಬರ್ ಆಗಿರುತ್ತೆ. ಸೊ ದಟ್ ಪನ್ನೀರ್ನ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ನಾವು ಇವತ್ತು ಫ್ರೈ ಮಾಡೋ ಪ್ರಯೋಗ ಮಾಡ್ತಿಲ್ಲ. ಇದೆಲ್ಲ ಆದಮೇಲೆ ಪಲಾವ್ ಆದಮೇಲೆ ಪನ್ನೀರ್ನ ಡೈಸಾಗಿ ಹಚ್ಕೊಂಡು ಮೇಲ್ಗಡೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದು ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ತರಕಾರಿ ಎಲ್ಲ ಹಾಕಿದ್ಮೇಲೆ ಒಂದು 1/2 ಟೀ ಸ್ಪೂನಷ್ಟು ಅರಶಿನ ಹಾಕ್ಕೊಳ್ತಾ ಇದ್ದೀನಿ. ಕಲರ್ 2 ಟೊಮೆಟೊ ಹಚ್ಚಿಟ್ಕೊಂಡಿದ್ದೀನಿ ನೈಸು. ನೋಡಿ, ಆವಾಗಲೇ ಹುರ್ಕೊಂಡಿದ್ವಲ್ಲ ಮಸಾಲೆ ರುಬ್ಬಿದ್ದೀವಿ, ಇದೇ ಹೇಳ್ತಿರೋದು ನಿಮಗೆ ಫ್ರೆಶ್ ಗ್ರೀನ್ ಕಲರ್ ಅಂತ. ಹಾಕೋಣ ಈಗ ಮಸಾಲೆ. ಒಂದು 1¼ ಲೀಟ್ರ್ ನೋಡಿ ಸ್ನೇಹಿತರೆ, 1 ಕೆಜಿ ಬಾಸುಮತಿ ರೈಸ್ ತೊಗೊಂಡ್ರೆ 1¼ ಲೀಟ್ರ್ ನೀರು ಹಾಕ್ಕೊಳ್ಳಿ ಕುಕ್ಕರಲ್ಲಿ ಮಾಡೋಂಗಿದ್ರೆ. ಪಾತ್ರೆಯಲ್ಲಿ ಮಾಡೋಂಗಿದ್ರೆ ಇನ್ನೊಂದು 100 ml ಜಾಸ್ತಿ ಹಾಕೋಬೋದು. ಜಾಸ್ತಿ ನೀರು ಹಾಕ್ಕೊಂಡ್ರೆ ಎಲ್ಲ ಮುದ್ದೆ ಆಗೋಗುತ್ತೆ. ಕರೆಕ್ಟಾಗಿ ಅಳತೆ ಪ್ರಕಾರ ನೀರು ಹಾಕ್ಕೊಂಡ್ರೆ ಉದುದ್ರಾಗಿ ಚೆನ್ನಾಗಿ ಬರುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ.
ಸ್ನೇಹಿತರೆ ನೋಡಿ, ಕೆಲವರು ಮೊಸರು ಉಪಯೋಗಿಸ್ಕೊಳ್ತಾರೆ ಪಲಾವ್ಗೆ, ಬಿರಿಯಾನಿಗೆ, ಎಲ್ಲದಕ್ಕೂ. ನಮ್ಮಲ್ಲಿ ನಮ್ಮ ಮುಂಚೆಯಿಂದ ಏನು ನಾವು ಮೊಸರು ಹಾಕ್ತಾ ಇರಲ್ಲ, ಮೊಸರು ಹಾಕಿದ್ರೆ ಅದೊಂಥರ ಒಡೆದಂಗೆ ಆಗುತ್ತೆ ಅಂತಂದ್ಬಿಟ್ಟು. ಹುಳಿ ಟೊಮೆಟೋನೇ ಹುಳಿ ಇರುತ್ತೆ, ಸಾಕಾಗುತ್ತೆ ಅದೇನೆ. ಅಕಸ್ಮಾತ್ ಇನ್ನೂ ಏನಾರು ಒಂದು ಸ್ವಲ್ಪ ಹುಳಿ ಏನಾರು ಬೇಕು ಅಂತ ಹೇಳಿದ್ರೆ ನಿಂಬೆಹಣ್ಣು ಉಪಯೋಗಿಸ್ಕೋಬೋದು. ಮುಂಚೆ ಈ ನಾನ್ ವೆಜ್ಗಾದರೆ ಮ್ಯಾರಿನೇಟ್ ಮಾಡೋದಕ್ಕೆ ಅದಕ್ಕೆ ಇದಕ್ಕೋಸ್ಕರ ಆ ಪ್ರೊಸೀಜರ್ಗೋಸ್ಕರ ಮೊಸರು ಉಪಯೋಗಿಸ್ಕೊಳ್ತಾರೆ. ನಮ್ಮ ವೆಜಿಟೇರಿಯನ್ಗೆ ಏನು ಅವಶ್ಯಕತೆ ಇಲ್ಲ ವೆಜ್ ಬಿರಿಯಾನಿ, ವೆಜ್ ಪಲಾವ್ಗೆಲ್ಲ. ಅದು ಇತ್ತೀಚೆಗೆ ಸ್ವಲ್ಪ ಟ್ರೆಂಡ್ ಆಗಿದೆ ಮೊಸರು ಹಾಕೋದು, ಅವೆಲ್ಲ ಮುಂಚೆ ಅವೆಲ್ಲ ಏನೂ ಇರಲಿಲ್ಲ. ನೋಡಿ ಸ್ನೇಹಿತರೆ, ತರಕಾರಿ ಎಲ್ಲ ಆಲ್ಮೋಸ್ಟ್ ಒಂದು ಅರ್ಧ ಬೆಂದಿದೆ, ಹಾಫ್ ಬಾಯ್ಲ್ ಆಗಿದೆ. ಇವಾಗ ಅಕ್ಕಿ ಹಾಕ್ಬಿಟ್ಟು ಕುಕ್ಕರ್ ಮುಚ್ಚಿಟ್ಬಿಡೋಣ. 1 kg ಬಾಸುಮತಿ ರೈಸು, ನೋಡಿ ಅಕ್ಕಿ ಹಾಕಿದ್ದೀನಿ. ಒಂದ್ಸರಿ ಸುಮ್ಮನೆ ತಿರುಗಿಸ್ಬಿಟ್ಟು, ಜಾಸ್ತಿ ತಿರುಗಿಸಕ್ಕೆ ಹೋಗ್ಬೇಡಿ, ಬಾಸುಮತಿ ಅಕ್ಕಿ ಎಲ್ಲ ಒಡೆದೋಗುತ್ತೆ. ಕುಕ್ಕರ್ ಮುಚ್ಚಿಟ್ಟಿದ್ದೀನಿ ಸ್ನೇಹಿತರೆ. ಇದು 2 whistle ಬರಬೇಕೀಗ. ನೀವು ಇವಾಗ, ನಾನು ಬಾಸುಮತಿ ಉಪಯೋಗಿಸ್ಕೊಂಡಿದ್ದೀನಿ ರೈಸ್. ಇವಾಗ ನೀವು ಬೇಕಾದ್ರೆ ಸೋನಾ ಮಸೂರಿ ರೈಸಲ್ಲೂ ಮಾಡ್ಕೋಬೋದು. ಸೋನಾ ಮಸೂರಿ ರೈಸ್ ಹಾಕಿದ್ರೆ 1 to 2 ನೀರು ಕೊಡಿ ಇದೇ ಕುಕ್ಕರಲ್ಲೇ. ಜೀರಾ ಸಾಂಬಾರು ರೈಸ್ ಹಾಕಿದ್ರೆ 1.5 ನೀರು ಕೊಡಿ. ಬಾಸುಮತಿ ಉಪಯೋಗಿಸ್ಕೊಂಡ್ರೆ 1.25 ಲೆಕ್ಕ ನಾನು ಹೇಳೋದು. ಇನ್ನೂ ಒಂದು ಸ್ವಲ್ಪ ಮೆತ್ತಗೆ ಮಾಡಬೇಕು, ಮೆತ್ತಗಿರಬೇಕು ಅಂತ ಹೇಳೋರು 1.5 ಕೊಟ್ಕೊಳ್ಳಿ, ಪರವಾಗಿಲ್ಲ. ಅದ್ಬಿಟ್ರೆ ಅದೇ ಇನ್ನು ಜೀರಾ ಸಾಂಬಾರು ರೈಸು, ಇಲ್ಲ ಬಾಸುಮತಿ ರೈಸು, ಇಲ್ಲ ಸೋನಾ ಮಸೂರಿ ರೈಸ್, ಮೂರಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಪಲಾವ್. ಸ್ನೇಹಿತರೆ, ಕುಕ್ಕರು 2 whistle ಆಗಿದೆ, ಈಗ ಆಫ್ ಮಾಡಿದ್ದೀನಿ ಸ್ಟೌವು. ಕುಕ್ಕರ್ ಆರಬೇಕು, ಆರೋವರೆಗೂ ಕುಕ್ಕರ್ ತೆಗಿಯೋಕೆ ಹೋಗ್ಬಿಡಿ, ಆಮೇಲೆ ಅರ್ಜೆಂಟ್ ಮಾಡಿಕೊಂಡು. ಅಷ್ಟರೊಳಗೆ ಪನ್ನೀರ್ ರೆಡಿ ಆಗಿದೆ, ಪನ್ನೀರ್ ಕಟ್ ಮಾಡ್ಕೊಂಬೋಣ ಬನ್ನಿ. ನೋಡಿ ಬಟ್ಟೆ ಎಲ್ಲ ನೀಟಾಗಿ ಪನ್ನೀರಲ್ಲೇ, ಆ ನೀರೆಲ್ಲ ಪೂರ್ತಿ ಹಿಂಗಿರಬೇಕು. ನೋಡಿ ನಾನು ಸುಮಾರು 1 liter ಉಪಯೋಗಿಸ್ಕೊಂಡಿದ್ದೀನಿ ಹಾಲನ್ನ. ಒಂದು 100-150 ಗ್ರಾಮ್ ಅಷ್ಟು ಬಂದಿದೆ ಪನ್ನೀರ್ ಅಷ್ಟೇ. ಸೊ ನಿಮ್ಮ ಮನೆಗೆ ಒಂದು 4 ಜನಕ್ಕೆ ಬೇಕಂದ್ರೆ ಒಂದು 2 liter ಹಾಲು ಹಾಕಿ ಪನ್ನೀರ್ ಮಾಡ್ಕೋಬೇಕಾಗತ್ತೆ. ಈಗ ಇದನ್ನು ಕಟ್ ಮಾಡ್ಕೊಂಬೋಣ. ಶೇಪ್ ಬಗ್ಗೆ ಏನು ತಲೆಗೆಡಿಸ್ಕೊಳಕ್ಕೆ ಹೋಗಬೇಡಿ. ಜಾಸ್ತಿ ಹಾಲು ಯೂಸ್ ಮಾಡಿದ್ರೆ ಜಾಸ್ತಿ ಪನ್ನೀರ್ ಸಿಗತ್ತೆ. ನೋಡಿ ಕ್ಯೂಬ್ಸು ಪನ್ನೀರೆಲ್ಲ ಹೆಂಗೆ ಬಂದಿದೆ ನೋಡಿ, ಚೆನ್ನಾಗಿ. ನೋಡಿ 1 kg ರೈಸ್ ಅಂದರೆ ಒಂದು 300 gram ಆದರೂ ಪನ್ನೀರ್ ಹಾಕಿದ್ರೆ ಚೆನ್ನಾಗಿರುತ್ತೆ. ನಾನು ಆಲ್ರೆಡಿ ಒಂದ್ಸಲಿ ಕಟ್ ಮಾಡಿ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಆಮೇಲೆ ಇದು ತೋರಿಸ್ಬೇಕು ಜನಗಳಿಗೆ ಅಂತ ಹೇಳಿದ್ರು ಕಲರ್ಸ್ ಟಾಕೀಸ್ ಅವರು, ಅದಕ್ಕೋಸ್ಕರ ಮಾಡಿ ತೋರಿಸಿದ್ದೀನಿ 1 liter ಹಾಲಲ್ಲಿ. ಈಗ ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕಿ ಮಿಕ್ಸ್ ಮಾಡೋಣ. ಮದುವೆ ಮನೆಗಳಲ್ಲಿ ಪಲಾವು ಅಂತ ಹೇಳಿದ್ರೆ ಪನ್ನೀರ್ ಪಲಾವ್ ಅಂದರೆ ಪನ್ನೀರ್ ಇರಬೇಕು, ಅದರಲ್ಲಿ ಅಷ್ಟಿತ್ತು ಸಾಕಷ್ಟು ಇರಬೇಕು ಪನ್ನೀರು ಅಂತ. ನೋಡಿ ಬಿಸಿ ಬಿಸಿ ಪಲಾವ್ ರೆಡಿ. ಈಗ ಅದಕ್ಕೆ ಪನ್ನೀರ್ ಹಾಕಿದ್ರೆ ಪನ್ನೀರ್ ಪಲಾವ್ ರೆಡಿ. ನೋಡಿ ಶಾವಿಗೆ ಥರ ಒಳ್ಳೆ ಫ್ರೆಶ್ ಗ್ರೀನ್ ಕಲರು. ಈಗ ಪನ್ನೀರ್ ಹಾಕಿ ಮಿಕ್ಸ್ ಮಾಡ್ಕೊಂಬೋಣ. ನೋಡಿ ಸ್ನೇಹಿತರೆ, ನಾನು ಆಯಿಲ್ ಫ್ರೈ ಅಥವಾ ತುಪ್ಪದಲ್ಲಿ ಹುರಿದು ಹಾಕಲ್ಲ, ಯಾಕಂದರೆ ಪನ್ನೀರು ತುಪ್ಪದಲ್ಲಿ ಅಥವಾ ಆಯಿಲ್ ಫ್ರೈ ಮಾಡಿದ್ರೆ ಒಂದು ಸ್ವಲ್ಪ ಹೊತ್ತು ಆ ಬಿಸಿ ಬಿಸಿ ತಿನ್ನಕ್ಕೆ ಚೆನ್ನಾಗಿರುತ್ತೆ, ಬಟ್ ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ತಿನ್ನಕ್ಕೆ ಹೋದರೆ ರಬ್ಬರ್ ಆದಂಗೆ ಆಗಿರುತ್ತೆ, ತಿನ್ನಕ್ಕಾಗಲ್ಲ, ಚೆನ್ನಾಗಿರಲ್ಲ. ಇದೊಂದು ಚೂರು ಉಪ್ಪು ನೀರಲ್ಲಿ ಒಂದು 5 ನಿಮಿಷ ನೆನೆಸಿಟ್ಟಿದ್ದೀನಿ ಅಷ್ಟೇ, ಚೂರು ಉಪ್ಪು ಹಾಕಿ. ಯಾಕಣ ನೋಡಿ ನೀರೆಲ್ಲ ಸೋಸ್ಬಿಟ್ಟು ಹಿಂಗೆ ಹಾಕೋಣ ಪನ್ನೀರು. ಒಂದು 250 gram ಪನ್ನೀರ್ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ. ಈಗ ಮಿಕ್ಸ್ ಮಾಡೋಣ. ನೀವು ಬೇಕಾದ್ರೆ ಫ್ರೈ ಮಾಡೇ ಹಾಕೋಬೋದು, ಅವರವ್ರ ಇಷ್ಟ, ಬಟ್ ಇದೊಂದು ಕ್ರಮ, ಇದು ಚೆನ್ನಾಗಿರುತ್ತೆ ಅಂತ. ನೋಡಿ 1 to 1.25 ನೀರು ಹಾಕಿರೋದು ಇದೇ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಅಕ್ಕಿ ನೆನೆಸಿರ್ತೀವಲ್ಲ ಒಂದು 15 ನಿಮಿಷ, ಆದ್ದರಿಂದ ನೀರು ಜಾಸ್ತಿ ಹಾಕೋ ಅವಶ್ಯಕತೆ ಇರಲ್ಲ. ಪನ್ನೀರ್ ಪಲಾವ್, ಪನ್ನೀರ್ ಪಾಲಕ್ ಪಲಾವ್ ಸವಿಯಲ್ಲು ಸಿದ್ಧ. ಸ್ನೇಹಿತರೆ, ಮದುವೆ ಮನೆಗಳಲ್ಲಿ ಮಾಡ್ತಾರಲ್ಲ ಪನ್ನೀರ್ ಪಲಾವ್, ಯುಗಾದಿ ಹಬ್ಬ ಪನ್ನೀರ್ ಪಲಾವ್ ಜೊತೆಗೆ ಆಚರಿಸಿ ಸ್ನೇಹಿತರ ಜೊತೆಗೂ ಮಾಡಿಕೊಡಿ. ಈ ಥರ ಒಂದು ಸಲ ಮಾಡಿ ನೋಡಿ, ಮನೇಲಿ ತುಂಬ ರುಚಿಯಾಗಿ ಬರುತ್ತೆ. ಯಾವ ಗರಂ ಮಸಾಲ, ಯಾವ ಧನಿಯಾ ಪುಡಿ, ಯಾವ ಪಲಾವ್ ಮಸಾಲ ಏನೂ ಹಾಕ್ಬೇಡಿ. ಇಷ್ಟು ಮೈಲ್ಡಾಗಿ ಮಾಡಿ, ಮನೇಲಿ ಒಂದು ಸಲ ಟೇಸ್ಟ್ ಮಾಡಿ, 100% ಚೆನ್ನಾಗಿ ಬರುತ್ತೆ. ನೋಡಿ ರೈಸು ಎಷ್ಟು ಉದುದ್ರಾಗಿದೆ. 1 to 1.25 ನೀರು ಬಾಸುಮತಿ ರೈಸ್ಗೆ ಹಾಕಿದ್ರೆ ನೀಟಾಗಿ ಬೇಯುತ್ತೆ. ನೋಡಿ ಮೆತ್ತಗಾಗಿದೆ, ಹೈ ಕ್ಲಾಸಾಗಿ ಮಲ್ಲಿಗೆ ಹೂ ಇದ್ದಂಗಿದೆ. ಸ್ನೇಹಿತರೆ ಬನ್ನಿ, ಇವಾಗ ಹೆಂಗಾಗಿದೆ ಅಂತ ಒಂದ್ಸಲ ಟೇಸ್ಟ್ ಮಾಡೋಣ. ಪನ್ನೀರ್ ಪಲಾವ್ ಸವಿಯಲು ಸಿದ್ಧ, ರೈತ ಜೊತೆಗೆ ಕಾಂಬಿನೇಷನು. ನೋಡಿ ಗಟ್ಟಿ ರೈತ, ಬರೀ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮೊಸರು ಹಾಕಿದ್ದೀನಿ ಅಷ್ಟೇ. ನೋಡಿ ಪಲಾವ್ ಎಷ್ಟು ಚೆನ್ನಾಗಿದೆ. ನೋಡಿ ಕ್ಯಾರೆಟು, ಬಟಾಣಿ, ನೋಡಿ ಗೋಡಂಬಿ, ನೋಡಿ ಪನ್ನೀರು ಮಧ್ಯ ಮಧ್ಯ ಭಾಳ ಚೆನ್ನಾಗಿ ಬಂದಿದೆ. ನೋಡಿ ಫಸ್ಟು ಒಂಚೂರು ಪಲಾವ್, ಬರೀ ಪಲಾವ್ ತಿನ್ನೋಣ. ತುಂಬ ಚೆನ್ನಾಗಿದೆ. ನೋಡಿ ಈ ಥರ ಪಲಾವ್ ಮಾಡ್ಕೊಳ್ಳಿ. ನೋಡಿ ಸ್ನೇಹಿತರೆ, ಕೈಯಲ್ಲಿ ಹಿಂಗೆ ಮುಟ್ಟಿದ್ದೀನಿ,
ನೋಡಿ, ಜಿಡ್ಡು ಅತಿಯಾಗಿರಬಾರ್ದು. ಹಿಂಗೆ ಮುಟ್ಟಿದ್ರೆ ಜಿಡ್ಡು ಜಾಸ್ತಿ ಅಂಟ್ಕೋಬಾರ್ದು. ಪಲಾವು ಅಂದರೆ ಎಲ್ಲರಿಗೂ ಒಂದು ಕೆಟ್ಟ ಮೈಂಡ್ ಸೆಟ್ ಇದೆ, ಮೊಸರು ಹಾಕಬೇಕು, ಆಮೇಲೆ ನಿಂಬೆಹಣ್ಣು ಹಾಕಬೇಕು, ಇನ್ನೇನೋ ಒಂದಷ್ಟು ಮಸಾಲೆ ಪದಾರ್ಥಗಳು ಹಾಕಬೇಕು ಅಂತೆಲ್ಲ. ಯಾವುದೂ ಇಲ್ಲ, ಪ್ಲೈನಾಗಿ ನ್ಯಾಚುರಲ್ಲಾಗಿ ಈ ಥರ ಪಲಾವ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಒಂದು ಪ್ಲೇಟ್ ತಿನ್ನೋರು ಎರಡು ಪ್ಲೇಟ್ ತಿಂತಾರೆ. ನೋಡಿ, ಪನ್ನೀರು ಆಲ್ರೆಡಿ ನೋಡಿ ಪೂರ್ತಿ ಆಲ್ರೆಡಿ ಸಾಫ್ಟಾಗಿದೆ. ನಾವೇನು ಮಾಡ್ತೀವಿ, ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ಮಾಡ್ತೀವಲ್ಲ, ಸೊ ದಟ್ ಇನ್ನೂ ಅದು ಒಂಥರ ಸ್ಟೀಮಲ್ಲಿ ಇನ್ನೂ ಬೆಂದಂಗಾಗುತ್ತೆ. ಇದು ಕುಕ್ಕರಲ್ಲಿ ಮಾಡಿರೋದ್ರಿಂದ ಕುಕ್ಕರಲ್ಲಿ ಆ ಪನ್ನೀರಲ್ಲಿ ಹಾಕಿದ್ರೆ ಎಲ್ಲ ಪೂರ್ತಿ ಕರಗೋದಂಗೆ ಆಗ್ಬಿಡುತ್ತೆ ಅಂತಂದ್ಬಿಟ್ಟು ಹಾಕಲಿಲ್ಲ. ಇದು ಸಾಫ್ಟ್ ಆಗಿರುತ್ತೆ, ಪನ್ನೀರ್ ಅಂದರೆ ಸಾಫ್ಟ್ ಆಗಿರಬೇಕು. ಪರ್ಫೆಕ್ಟ್ ಸಾಫ್ಟೆಸ್ಟ್ ಪನ್ನೀರ್ ಇದು, ಮನೇಲಿ ಮಾಡಿಕೊಡಿ, ಚೆನ್ನಾಗಿರುತ್ತೆ. ಸ್ನೇಹಿತರೆ, ಯುಗಾದಿ ಹಬ್ಬನ ಈ ಒಳ್ಳೆ ನ್ಯಾಚುರಲ್ ಆಗಿ ಮಾಡಿರುವಂಥ ಪನ್ನೀರ್ ಪಲಾವ್ ಜೊತೆಗೆ ನಿಮ್ಮ ಎಲ್ಲ ಸಂಬಂಧಿಕರು ಸ್ನೇಹಿತರ ಜೊತೆಗೆ ಹಂಚಿಕೊಂಡು ಸೆಲೆಬ್ರೇಟ್ ಮಾಡಿ, ಬೇವು ಬೆಲ್ಲ ತಿಂದು ಒಳ್ಳೆ ಮಾತಾಡಿ. ನಿಮಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲಾನು ಕೊಟ್ಟು ಆ ಭಗವಂತ ಕಾಪಾಡಲಿ. ನಿಮ್ಮ ಯಾವುದೇ ರೀತಿಯಾದಂಥ ಫಂಕ್ಷನ್ಗಳಿಗೆ, ಮದುವೆಗಳು, ಮುಂಜಿ, ಗೃಹ ಪ್ರವೇಶ, ಯಾವುದೇ ಫಂಕ್ಷನ್ಗಳಿಗಾಗಲಿ ಕೇಟ್ರಿಂಗ್ನ ಆರ್ ವಿ ಆರ್ಗೆ ಹೇಳೋದನ್ನು ಮರಿಬೇಡಿ. ಇದೇ ಥರ ನ್ಯಾಚುರಲ್, ಅಥೆಂಟಿಕ್, ಮುಂಚೆ ನಮ್ಮ ಹಳೆ ಕಾಲದಲ್ಲಿ ಏನು ಮಾಡ್ತಿದ್ರು ಅದೇ ಥರ ಪದ್ಧತಿನ ಉಪಯೋಗಿಸ್ಕೊಂಡು, ಯಾವ ಕಲರ್ಗಳನ್ನ ಉಪಯೋಗಿಸ್ಕೊಳ್ದೇನೆ, ಯಾವುದು ಟೇಸ್ಟಿಂಗ್ ಪೌಡರ್ ಆಗಲಿ ಅಥವಾ ಇನ್ನೊಂದು ಏನು ಉಪಯೋಗಿಸ್ಕೊಳ್ದಂಗೆ, ನ್ಯಾಚುರಲ್ ಅಡುಗೆನ ನಿಮ್ಮ ಫಂಕ್ಷನ್ಗಳಲ್ಲಿ ಬಡಿಸ್ತೀವಿ, ನಮಗೆ ಒಂದು ಅವಕಾಶ ಮಾಡಿಕೊಡಿ. ಹಾಗೆ ಸ್ನೇಹಿತರೆ, ಕಲರ್ಸ್ ಟಾಕೀಸ್ ಯೂಟ್ಯೂಬ್ ಚಾನಲ್ನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಒಂದಷ್ಟೆಲ್ಲ ತಿಳಿಸಿ ಈ ಥರದ್ದೆಲ್ಲ ಒಳ್ಳೊಳ್ಳೆ ಕಂಟೆಂಟ್ಗಳು ಹಾಕ್ತಿದ್ದಾರೆ ಅಂತ. ಹಾಗೆ ನಮ್ಮ ತಂದೆದು ಒಂದು ಚಾನಲ್ ಇದೆ, ಮಾಮಾ ಸ್ಕೈ ರುಚಿ ಅಂತ, ಅದನ್ನು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ನಮ್ಮ ತಂದೆ ಒಂದಷ್ಟು ರೆಸಿಪೀಸ್ ಎಲ್ಲ ತೋರಿಸ್ತಾ ಇರ್ತಾರೆ, ನೋಡ್ತಾ ಇರಿ.